ಬಜರಂಗ್ ದಳ ನಿಷೇಧ ಬಗ್ಗೆ ನನಗೆ ಏನಂದ್ರೆ ಐ ಡೋಂಟ್ ಲೈಕ್ ದ ವರ್ಡ್ ಬ್ಯಾನ್,
ನೀವು ಒಂದು ಔಟ್ಫಿಟ್ನ ಬ್ಯಾನ್ ಮಾಡಿ ಇನ್ನೊಂದು ಔಟ್ಫಿಟ್ ಬರುತ್ತೆ, ಅದೆಲ್ಲ ಸೊಲ್ಯೂಷನ್. ನಮಗಾಗಲೇ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಕಾನೂನು ತಂದಿದ್ದಾರೆ, ಹೇಟ್ ಸ್ಪೀಚ್ ಮತ್ತು ಹೇಟ್ ಮಾಂಬಿಂಗ್ ಬಗ್ಗೆ ಏನಾದರೂ ಯಾರಾದರೂ ಮಾಡಿದ್ರೆ ಪೊಲೀಸ್ ಅವರೇ ಎಫ್ಐಆರ್ ಹಾಕಬೇಕು ಅಂತ. ಅಕಸ್ಮಾತ್ ಪೊಲೀಸ್ ಅವರು ಹಾಕಿ ಹೋದರೆ ಸುಪ್ರೀಂ ಕೋರ್ಟ್ ಅವ್ರನ್ನ ಗೆಲ್ತೀವಿ ಅಂತ. ಸೊ ಐ ಥಿಂಕ್ ದಟ್ ಇಸ್ ಸಫಿಷಿಯಂಟ್. ನಾವು ಗೆದ್ದರೆ ಯಾರೇ ಆಗಲಿ, ಭಜನ್ಗರ್ ಮಾತ್ರ ಅಂತಲ್ಲ, ಯಾರೇ ಹೇಟ್ ಸ್ಪೀಚ್ ಮಾಡಿದ್ರು ಮೇಲೆ, ಯಾರೇ ಹೇಟ್ ಮಾಂಬಿಂಗ್ ಮಾಡಿದ್ರು ಅವ್ರ ಮೇಲೆ ಎಫ್ಐಆರ್ ಹಾಕಿದ್ರು. ಕಾನೂನು ಪ್ರಕಾರ ನಾವು ನಡ್ಕೊಂಡು ಹೋದ್ರೆ ಸಾಕು. ಐ ಆಮ್ ನಾಟ್ ಫಾರ್ ಬ್ಯಾನಿಂಗ್ ಆಕ್ಷನ್. ಸರಿ ತಪ್ಪು ಅಂತಕ್ಕಿಂತ ನಾನು ಹೇಳಲ್ಲ ನಿಮಗೆ, ಐ ಡೋಂಟ್ ಪರ್ಸನಲ್ ಒಪಿನಿಯನ್ ಅದು. ನನಗೆ ಬ್ಯಾನ್ ಅನ್ನೋದು ನನಗೆ ಇಷ್ಟ ಇಲ್ಲ, ಬಿಕಾಸ್ ವಿ ನೆವರ್ ಹ್ಯಾಡ್ ಅ ಡೆಮೋಕ್ರಸಿ, ದೇರ್ ಇಸ್ ಫ್ರೀ ಸ್ಪೀಚ್, ದೇರ್ ಇಸ್ ಫ್ರೀ ಇದು. ಹಾಗಂತ ನೀವು ಆಸ್ ಲಾಂಗ್ ಆಸ್ ನೀವು ಕಾನೂನು ಪ್ರಕಾರ ನಡ್ಕೊಂಡು ಹೋದರೆ ಎಲ್ಲ ಓಕೆ, ಆಸ್ ಲಾಂಗ್ ಆಸ್ ಯು ಫಾಲೋ ದಿ ಕಾನ್ಸ್ಟಿಟ್ಯೂಷನ್. ಪಕ್ಷದ ವಿಷಯಕ್ಕೆ ಬಂದಾಗ ವೀರಪ್ಪ ಮೊಯ್ಲಿ ಅವರು ಒಂದು ಹೇಳಿಕೆ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಾರೆ, ಬಂದು ನಿಲ್ಲುವುದೇ ಪ್ರಧಾನಮಂತ್ರಿ ಅವರು ಬಂದರು, ಆಮೇಲೆ ಹೋಮ್ ಮಿನಿಸ್ಟರ್ ಬರ್ತಿದ್ದಾರೆ, ಸೆಂಟ್ರಲ್ ಲೀಡರ್ಗಳೆಲ್ಲರೂ ಈ ವಿಧಾನಸಭಾ ಚುನಾವಣೆ ಇಲ್ಲೇ ಇದ್ದಾರೆ. ಸೊ ಇಲ್ಲಿ ನಾಯಕತ್ವ ಇಲ್ವಾ ಬಿಜೆಪಿಗೆ? ಎಲ್ಲ ಸೆಂಟ್ರಲ್ ಇಂದಾನೆ ಬಂದು ಮೋದಿಯಿಂದ ಹಿಡಿದು ಎಲ್ಲರೂ ಕೂಡ ಬಹುಶಃ ಅವ್ರಿಗೆ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನೇ ಅವ್ರು ಪ್ರಚಾರ ಮಾಡ್ತಾ ಇದ್ರು. ಅವ್ರ ಅದು ಏನಿಲ್ಲ, ಬಹುಶಃ 40% ಕಮಿಷನ್ ಸರ್ಕಾರ ಇರೋ ದಾಟ್ ಅದು ಬಿಟ್ಟರೆ ಐ ಥಿಂಕ್ ಯು ಆರ್ ಹ್ಯಾವಿಂಗ್ ನೆಗೆಟಿವ್ ಪ್ರೆಸ್. ಸೊ ಹಾಗಾಗಿ ದೇ ಆರ್ ರಿಲೈಯಿಂಗ್ ಆನ್ ದೆಲ್ಲಿ ಲೀಡರ್ಸ್ ಟು ಕಮ್ ಅಂಡ್ ಮೂವ್ ದೇರ್. ಐ ಸಾ ಯು ಇನ್ ಭಾರತ್ ಜೋಡೋ ಯಾತ್ರಾ, ಸೊ ಯು ಪಾರ್ಟಿಸಿಪೇಟ್ ವಿತ್ ರಾಹುಲ್ ಗಾಂಧಿ, ವಾಟ್ ವಾಸ್ ದ ರಿಸ್ಪಾನ್ಸ್ ಅಂಡ್ ಹ್ಯಾಸ್ ಇಟ್ ಮೇಡ್ ಎನಿ ಡಿಫರೆನ್ಸ್ ಡ್ಯೂರಿಂಗ್ ದಿಸ್ ಎಲೆಕ್ಷನ್? ಸರ್ ಅದು ನಮಗೆ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ. ಇಲ್ಲ ಈ ಅಸೆಂಬ್ಲಿ ಎಲೆಕ್ಷನ್ ಇಂಪ್ಯಾಕ್ಟ್, ಡು ಯು ಫೀಲ್ ಎನಿ ಇಂಪ್ಯಾಕ್ಟ್, ಅಥವಾ ಅವ್ರು ಹೋದ್ರು ಒಂಥರ ಜನ ಬಂದ್ರು ಮುಗಿದೋಯ್ತು ಅಷ್ಟೇ? ಅದು ನಮಗೆ ಎಲೆಕ್ಷನ್ ಗೊತ್ತಾಗುತ್ತೆ. ಬಟ್ ಪರ್ಸ್ನಲಿ ಐ ಫೀಲ್ ದಟ್ ಯಾರು ಇಲ್ಲಿವರೆಗೂ, ಯಾವ ರಾಜಕಾರಣಿ ಇಲ್ಲಿವರೆಗೂ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಅವ್ರು ಯಾರು ಮಾಡಿಲ್ಲ. ಆ್ಯಂಡ್ ಜನ ದಿನ ಬರ್ತಾ ಇದ್ರು, ದಿನ ಎಲ್ಲರೂ ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ರು. ಸೊ ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಫೀಲಿಂಗ್, ದಟ್ಸ್ ಅ ವೆರಿ ಗುಡ್ ಮೆಸೇಜ್ ಅಂತ ನನಗೆ ಅನ್ಸುತ್ತೆ. ಸೊ ನಾವು ಗೆಲ್ತೀವೋ ಸೋಲ್ತೀವೋ, ಬಟ್ ಅದಂತೂ ನನಗೆ ಯಾವಾಗಲೂ ಭಾರತ ಜೋಡೋ ಯಾತ್ರಾ ವಿಲ್ ಬಿ ಅ ಸಕ್ಸಸ್, ಬಿಕಾಸ್ ಇತಿಹಾಸದಲ್ಲಿ ಅದು ಯಾರೂ ಮಾಡಿಲ್ಲ. ಆ್ಯಂಡ್ ಮಾಡಿದ ಮೇಲೇ ಐ ಥಿಂಕ್ ಆಲ್ ದ ಪೀಪಲ್ ಕಮಿಂಗ್ ಟುಗೆದರ್, ಅದೊಂದು ಒಳ್ಳೆಯ ವಿಷಯ. ನೀವು ಬಬಲೇಶ್ವರ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ದೀರಿ, ಏನು ಪಾಸಿಟಿವ್ ಕಂಡುಕೊಂಡ್ರಿ, ಏನು ನೆಗೆಟಿವ್ ಕಂಡುಕೊಂಡ್ರಿ? ಸರ್ ನನಗೆ ಪಾಸಿಟಿವ್ ಅನಿಸಿದ್ದು ಎರಡೂ, ಒಂದು ಅಂದರೆ ನೀರಿಂದ ಹೇಗೆ ಜೀವನ ಮಾಡ್ತೀರಲ್ವ, ಸೊ ಒಂದು ನೀರಂತ ಒಂದು ಬಂದಿರೋದು ಎಲ್ರಿಗೂ ವ್ಯವಸಾಯ ಆಗಲಿ ಕುಡಿಯೋಕ್ಕೆ ನೀರಾಗಲಿ, ಅದೊಂದು ತುಂಬ ಒಳ್ಳೆಯ ವಿಷಯ ಅಂತ ನನಗೆ. ಬಿಕಾಸ್ ನೀವು ನೋಡಿದರೆ ಇಟ್ಸ್ ಆರಿಡ್ ಲ್ಯಾಂಡ್ ಮಂಡ್ಯನೂ, ಆ್ಯಕ್ಚುಲಿ ಮುಂಚೆ ನಮಗೆ KRS ಡ್ಯಾಮ್ ಬರೋಕ್ಕಿಂತ ಮುಂಚೆ ಇದು ಆರಿಡ್ ಲ್ಯಾಂಡ್. ಡ್ಯಾಮ್ ಬಂದಮೇಲಿಂದ ನಮಗೆ ತುಂಬ ಅನುಕೂಲ ಆಯಿತು. ಅದು ಸೇಮ್ ಇದಾಗಿದೆ. ಇವಾಗ ನೀವು ಯುವರ್ ಕ್ಯಾಶ್ ಕ್ರಾಪ್ ಶುಗರ್ಕಿನ್ ಬೆಳೀತಾರೆ, ಅದರಿಂದ ನೀವು ಎಥನಾಲ್ ಮಾಡ್ಬೋದು ನಾಳೆ. ಸೊ ದೇರ್ ಆರ್ ಸೋ ಮೆನಿ ಆಪರ್ಚುನಿಟೀಸ್. ಸೊ ಅದರಿಂದ ನನಗೆ ತುಂಬ ಐ ವಾಸ್ ವೆರಿ ಹ್ಯಾಪಿ ಟು ಯೋರ್. ನೆಗೆಟಿವ್ ಏನಂದರೆ ರೋಡ್ ಸರಿಗಿಲ್ಲ, ಅದೊಂದು ಐ ಥಿಂಕ್ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ. ಸೊ ನಾನು ಏರ್ಪೋರ್ಟಿಂದ ಬರುವಾಗ ಐ ಥಾಟ್ ರೋಡ್ ಇಲ್ಲ, ಅದು ಮೇಡಮ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸೋನಿಯಾ ಗಾಂಧಿಯವ್ರನ್ನ ವಿಷಯ ಕನ್ಯೆ ಅಂತ ಕರ್ತಾರೆ, ಅವಾಗ ಭಾಳ ಟೋಲ್ ಆಯಿತು. ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸೋನಿಯಾ ಗಾಂಧಿ ಅವ್ರ ನಮ್ಮ ತಾಯಿ ಅಂತ ಹೇಳ್ತಾರೆ, ಆದರೆ ಬಸವನಗೌಡ ಪಾಟೀಲ್ ಅವ್ರು ಈ ಥರ ಮಾತಾಡಿದ ಸರಿ ಅಂತ? ಸಿ ಐ ಫೀಲ್ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಮೇಲೆ ಕಾಂಪ್ಲಿಮೆಂಟ್ ಆದ್ರೂ ನೆಗೆಟಿವ್ ಆದ್ರೂ ಇಟ್ಸ್ ಲಿಬರ್ಟಿ ತೊಗೊಂಡು ಕಾಮೆಂಟ್ ಮಾಡ್ತಾರೆ, ಅದು ಬರಬಾರ್ದು. ಆ್ಯಕ್ಚುಲಿ ಐ ಆಮ್ ನಾಟ್ ಓಕೆ ವಿತ್ ದ್ಯಾಟ್. ಈಗ ಬಸವನಗೌಡ ಪಾಟೀಲ್ ಅವರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಹೇಳಿದ್ದಾರೆ, ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಬಿ ಪಾಟೀಲ್ ಅವರು ನಿಂತ್ಕೊಂಡು ಓಟ್ ಹಾಕಿದ್ದಾರೆ, ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಎಂ ಬಿ ಪಾಟೀಲ್ ಅವರು ಕೂಡ ಹ್ಯಾಂಗ್ ಗೆಲ್ತಾರೆ ನೋಡೋಣ, ಸೋಲ್ತಾರೆ ಈ ಸರಿ ಅಂತ ಬಸವನಗೌಡ ಪಾಟೀಲ್ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಎಂ ಬಿ ಪಾಟೀಲ್ ಜನರು ಬುದ್ಧಿವಂತರು, ಅವರೆಲ್ಲ ಇದನ್ನ ನೋಡಿ ಮನಸ್ಸಿಗೆ ಇಟ್ಕೊಂಡು ಅವ್ರು ಗೊತ್ತಾಗುತ್ತೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ. ಅದನ್ನ ಯೋಚನೆ ಮಾಡಿ 100% ಐ ಥಿಂಕ್
ಪ್ರಚಾರ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿಲ್ಲ ಭದ್ರೇಶ್ವರ ಕ್ಷೇತ್ರ ಹೊರತುಪಡಿಸಿ ಈ ಎಂಟು ಕ್ಷೇತ್ರಗಳಿದಾವೆ ಮತ್ತೆ ಇತರ ಕ್ಷೇತ್ರಗಳಲ್ಲಿ ಏನಾದರೂ ಈ ತರದ ಪ್ರಚಾರಗಳು ಇದಾವ ಟೈಮ್ ಎಲ್ಲಿದೆ ಬರೋಕೆ ಟೈಮೇ ಇಲ್ಲ ಚುನಾವಣಾ ರಾಜಕೀಯಕ್ಕೆ ಮತ್ತೆ ಬರ್ತೀರಿ ಲೋಕಸಭಾ ಚುನಾವಣೆ ಬರುತ್ತೆ ಆವಾಗ ತಾವು ಏನು ಮತ್ತೆ ಸ್ಪರ್ಧೆ ಮಾಡೋ ಸಾಧ್ಯತೆ ಇನ್ನೊಂದು ಎಎಸ್ಎಸ್ಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಟುಂಬ ಹತ್ಯೆ ಮಾಡಲಿಕ್ಕೆ ಇಷ್ಟಪಟ್ಟು ಬಿಜೆಪಿ ಅಭ್ಯರ್ಥಿ ಮಣಿಕಂಠ ರಾಠೋಡನ ಒಬ್ಬರ ಜೊತೆ ಮಾತನಾಡಿದ ಆಡಿಯೋನು ಬಿಡುಗಡೆ ಮಾಡಿದ್ದಾರೆ ಸುಜ್ಜ ಅವರ ಬಿಡುಗಡೆ ಈ ಬಗ್ಗೆ ತಾವೇ ಹೇಳಿ ರಾಜಕೀಯ ಅನ್ಸುತ್ತೆ ನನಗೆ ಮುಂಚೆ ಆಗಿರ್ತಾ ಇರ್ಲಿಲ್ಲ ಇವನೋ ಎಲ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು ಏನು ಇಶ್ಯೂಸ್ ಮೇಲೆ ನಾವು ಫೈಟ್ ಮಾಡ್ತಾ ಇದ್ವಿ ಬಟ್ ಇವಾಗ ಇರ್ತಕ್ಕಂಥದ್ದು ನೀವು ಮೊದಲೇ ಯಾವಾಗ इकरा पीयू साइंस कॉलेज आपके भविष्य की हमें है फिक्र स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं पीसीएमबी और नीट सीईटी कोर्स के ऑफर चल रहे हैं यहां पर तजुर्बेकार स्टाफ नए तकनीकी लैब साथ ही स्टूडेंट को वाहन की सुविधा भी दी जाएगी तो देर किस बात की आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें इनका पता इकरा पीयू साइंस कॉलेज बीएसएनएल क्वार्टर्स नियर मनगोली बेस बीजापुर अधिक जानकारी के लिए संपर्क करें 9538644299 और 8971021429 पर।